हाय फ्रेंड्स, वेलकम टू जी फैक्ट्स यूट्यूब चैनल। बिरयानी, दम बिरयानी, पलाव मुंताद आहार पदार्थ दालचीनी चक्के लवंग ऐलक्की मुंताद मसाले पदार्थ हेरळवागि बळसुत्तारे। इवुगळन्नु बळसदे माडिद बिरयानियन्नु यारु इष्टपडुवुदिल्ल। निम्मल्लि यारादरू इष्टपडुत्तीरा? ಹಾಗಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟೊಂದು ದುಬಾರಿಯಾದ ಏಲಕ್ಕಿ, ಚಕ್ಕೆ, ಲವಂಗ, ಕರಿಮೆಣಸು ಮುಂತಾದವುಗಳನ್ನು ಯಾವ ರೀತಿಯಲ್ಲಿ ಶೇಖರಿಸಿ ಪ್ರೋಸೆಸ್ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಸಣ್ಣ ಲೈಕ್ ಅನ್ನು ನೀಡಿ ಪ್ರೋತ್ಸಾಹಿಸಿ. ಸ್ಯಾಪ್ರನ್ ಹೆವರೆಸ್ಟಿಂಗ್ ಪ್ರೋಸೆಸಿಂಗ್. ಸ್ಯಾಪ್ರನ್ ಎಂದರೆ ಕುಂಕುಮ ಹೂ. ಕುಂಕುಮ ಹೂವನ್ನು ಗರ್ಭವತಿಯಾಗಿರುವ ಮಹಿಳೆಯರು ಹಾಲಿನಲ್ಲಿ ಹಾಕಿ ಕುಡಿಯುತ್ತಾರೆ. ಈ ಹೂವಿನಿಂದ ಆ ಮಹಿಳೆಯರಿಗೆ ಆರೋಗ್ಯಕಾರಿ ಪ್ರಯೋಜನಗಳು ಬಹಳಷ್ಟಿದೆ. ಈ ಕುಂಕುಮ ಹೂವಿನ ಬೆಲೆ ತುಂಬ ದುಬಾರಿಯಾಗಿದೆ. ಒಂದು ಅಂದಾಜಿನ ಪ್ರಕಾರ ಈ ಕುಂಕುಮ ಹೂವಿನ ಒಂದು ಕೆಜಿಯ ಬೆಲೆ ಸುಮಾರು 3 ಲಕ್ಷಗಳವರೆಗೂ ಇರುತ್ತದೆ. ಇಷ್ಟೊಂದು ಬೆಲೆ ಬಾಳುವ ಕುಂಕುಮ ಹೂವನ್ನು ಬೆಳೆಸಿ ಅದನ್ನು ಶೇಖರಿಸುವ ವಿಧಾನ ತುಂಬ ದುಬಾರಿಯಾಗಿರುತ್ತದೆ. ಈ ಸಾಫ್ರನ್ ಬೆಳೆಯಬೇಕೆಂದರೆ ಒಂದು ಫಲವತ್ತಾದ ಭೂಮಿ ಬೇಕಾಗಿರುತ್ತದೆ. ಈ ಬೆಳೆಯನ್ನು ಬೆಳೆಯಲು ಭಾರತದ ಉತ್ತಮವಾದ ಭೂಮಿ ಎಂದರೆ ಕಾಶ್ಮೀರದ ಭೂಭಾಗ. ಕುಂಕುಮ ಹೂ ಬೆಳೆಯಲು ಬಳಸುವ ಬಿತ್ತನೆ ಬೀಜಗಳು ತುಂಬ ವಿಚಿತ್ರವಾಗಿರುತ್ತವೆ ಮತ್ತು ಇವುಗಳನ್ನು ನೋಡಲು ಒಣಗಿದ ಬೆಳ್ಳುಳ್ಳಿಯ ರೀತಿಯಲ್ಲಿ ಕಾಣಿಸುತ್ತದೆ. ಮೊದಲು ಭೂಮಿಯನ್ನು ಒಂದು ಹದಕ್ಕೆ ತಂದು ಅದರಲ್ಲಿ ಬೊದುಗಳನ್ನು ನಿರ್ಮಿಸಿ ಸರಿಯಾದ ಅಂತರದಲ್ಲಿ ಈ ಕುಂಕುಮ ಹೂವಿನ ಬೀಜಗಳನ್ನು ನಾಟಿ ಮಾಡುತ್ತಾರೆ. ಇವುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಒದಗಿಸುತ್ತಾರೆ. ನಂತರದ ದಿನಗಳಲ್ಲಿ ಬೀಜಗಳಿಂದ ಮೊಳಕೆಯೊಡೆದು ಸಸ್ಯಗಳಾಗಿ ಬೆಳೆದು ಕುಂಕುಮ ಹೂಗಳನ್ನು ಬಿಡಲು ಶುರು ಮಾಡುತ್ತವೆ. ಕುಂಕುಮ ಹೂಗಳನ್ನು ಸಂಗ್ರಹಿಸಲು ಯಾವುದೇ ರೀತಿಯ ಮೆಷಿನರಿ ಬಳಸದೆ ಸ್ವತಃ ಮಾನವನೇ ಒಂದೊಂದೇ ಹೂವನ್ನು ಆರಿಸಿ ಸಂಗ್ರಹಿಸುತ್ತಾನೆ. ನಂತರ ನಿಜವಾದ ಕುಂಕುಮ ಹೂವನ್ನು ಡಿವೈಡ್ ಮಾಡಲು ಒಂದು ಪ್ರೊಫೆಷನ್ ಟೀಮ್ ಕೆಲಸವನ್ನು ಮಾಡಿ ಒಂದು ಕಡೆ ಸಂಗ್ರಹಿಸುತ್ತಾರೆ. ನಂತರ ಇವುಗಳಲ್ಲಿ ಇರುವ ತೇವಾಂಶವನ್ನು ತೆಗೆಯಲು ಗಾಳಿಯಲ್ಲಿ ಹದವಾಗಿ ಆರಿಸುತ್ತಾರೆ. ಕುಂಕುಮ ಹೂ ಗಟ್ಟಿಯಾಗಲು ಲೋ ಟೆಂಪರೇಚರ್ನಲ್ಲಿ ಬಿಸಿಯನ್ನು ಮಾಡುತ್ತಾರೆ. ಕೊನೆಯದಾಗಿ ರೆಡಿಯಾದ ಕುಂಕುಮ ಹೂವನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ನಲ್ಲಿ ಹೈ ರೇಟ್ಗೆ ಮಾರುತ್ತಾರೆ. ಅತಿ ಹೆಚ್ಚಾಗಿ ಕುಂಕುಮ ಹೂವನ್ನು ಬೆಳೆಯುವ ದೇಶವೆಂದರೆ ಅದು ಇರಾನ್. ಕಾರ್ಡಿಮಮ್ ಫಾರ್ಮಿಂಗ್ ಪ್ರೋಸೆಸ್. ಕಾರ್ಡಿಮಮ್ ಎಂದರೆ ಏಲಕ್ಕಿ. ಸ್ನೇಹಿತರೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ನೀಡುವ ಬಿಸ್ನೆಸ್ ಐಡಿಯಾಗಳಲ್ಲಿ ಇದು ಒಂದಾಗಿದೆ. ಈ ಏಲಕ್ಕಿ ವ್ಯವಸಾಯ ಮಾಡಲು ದೊಡ್ಡ ದೊಡ್ಡ ಜಮೀನು ಅಥವಾ ವ್ಯವಸಾಯದ ಭೂಮಿ ಅವಶ್ಯಕತೆ ಇಲ್ಲ. ಈ ಏಲಕ್ಕಿ ಸಸ್ಯಗಳನ್ನು ಕಡಿಮೆ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಬಹುದು. ಯಾವ ಭೂಮಿಯಲ್ಲಿ ತೇವಾಂಶ ಹೆಚ್ಚಿಗೆ ಇರುತ್ತದೆಯೋ ಆ ಭೂಮಿಯಲ್ಲಿ ಈ ಬೆಳೆಯನ್ನು ಬೆಳೆಯುತ್ತಾರೆ. ಕಡಿಮೆ ಭೂಮಿಯಲ್ಲಿ ಇವುಗಳನ್ನು ಬೆಳೆಸಬೇಕೆಂದರೆ ಸೀಡ್ಸ್ ಉಪಯೋಗಿಸಿ ಬೆಳೆಸುತ್ತಾರೆ. ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕಾದರೆ ವೆಜಿಟೇಟಿವ್ ಪ್ರೋಸೆಸ್ಸನ್ನು ಬೆಳೆಸಿ ಬೆಳೆಸುತ್ತಾರೆ. ಪ್ರಸ್ತುತ ಬೀಜಗಳನ್ನು ಬಳಸಿ ಯಾವ ರೀತಿಯಲ್ಲಿ ಬೆಳೆಸುತ್ತಾರೆ ಎಂಬುದನ್ನು ನೋಡೋಣ. ಮೊದಲು ಏಲಕ್ಕಿ ಬೀಜಗಳನ್ನು ನರ್ಸರಿ ಪ್ಲೇಟ್ಸ್ನಲ್ಲಿ ನೆಡುತ್ತಾರೆ. ಸುಮಾರು 8-9 ತಿಂಗಳುಗಳ ಒಳಗಡೆ ಸಸ್ಯಗಳು ಭೂಮಿಯಲ್ಲಿ ನೆಡುವಷ್ಟರ ಮಟ್ಟಕ್ಕೆ ಅಭಿವೃದ್ಧಿಯಾಗಿರ್ತವೆ. ನಂತರ ಏಲಕ್ಕಿ ಸಸ್ಯಗಳನ್ನು ಗುಣಿ ಒಡೆದು ಅದರಲ್ಲಿ ನೆಡುತ್ತಾರೆ. ಈ ಸಸ್ಯಗಳು ಸೊಂಪಾಗಿ ಬೆಳೆಯಲು ಗೊಬ್ಬರವನ್ನು ಬಳಸುತ್ತಾರೆ. 1 ಎಕರೆ ಭೂಮಿಗೆ 75 ಕೆಜಿ ನೈಟ್ರೋಜನ್, 75 ಕೆಜಿ ಫಾಸ್ಫರಸ್, 150 ಕೆಜಿ ಪೊಟ್ಯಾಷಿಯಮನ್ನು ಚೆಲ್ಲುತ್ತಾರೆ. ಇವುಗಳ ಜೊತೆಗೆ 1 ಹೆಕ್ಟೇರ್ಗೆ 5 ಕೆಜಿ ಹಸುವಿನ ಗೊಬ್ಬರ ಮತ್ತು 1 ಲೀಟರ್ ಬೇವಿನ ಎಣ್ಣೆ ಚೆಲ್ಲುತ್ತಾರೆ. ಈಗ ತಿಳಿಸಿದ ಗೊಬ್ಬರ ಮತ್ತು ಪ್ರೋಸೆಸನ್ನು ಪ್ರತಿ 3 ತಿಂಗಳಿಗೆ 1 ಸಲ ರಿಪೀಟ್ 1 ಮಾಡುತ್ತಾರೆ. ಈ ಸಸ್ಯಗಳನ್ನು ನೆಟ್ಟ 2-3 ವರ್ಷಗಳ ಒಳಗಡೆ ಏಲಕ್ಕಿ ಕಾಯಿಗಳನ್ನು ಬಿಡಲು ಶುರು ಮಾಡ್ತವೆ. ಇವುಗಳನ್ನು ನೋಡಲು ಬೇವಿನ ಕಾಯಿಗಳ ರೀತಿಯಲ್ಲಿ ಕಾಣಿಸುತ್ತವೆ. ನಂತರ ಇವುಗಳನ್ನು ಕಲೆಕ್ಟ್ ಮಾಡಿ ಗೋದಾಮಿಗೆ ತೆಗೆದುಕೊಂಡು ಬರುತ್ತಾರೆ. ನಂತರ ಇವು ಒಣಗಲು ಬಿಡದೆ ಹಸಿಯಾಗಿರುವಾಗಲೇ ಈಟಿಂಗ್ ಪ್ರೋಸೆಸ್ ಮಾಡುತ್ತಾರೆ. ಈ ಪ್ರೋಸೆಸ್ನಲ್ಲಿ ತೇವಾಂಶ 80%ನಿಂದ 10%ಗೆ ಬರುತ್ತದೆ. ಈ ಸಮಯದಲ್ಲಿ ನಾವು ನಮ್ಮ ಮನೆಗಳಲ್ಲಿ ಬಳಸುವ ಏಲಕ್ಕಿ ತಯಾರಾಗುತ್ತದೆ. ಇವುಗಳನ್ನು ಹಾಗೆ ಸ್ವಲ್ಪ ಹೊತ್ತು ಆರಿಸುತ್ತಾರೆ. ಈ ಸಮಯದಲ್ಲಿ ಅವುಗಳಲ್ಲಿ ಬೇಡದೇ ಇರುವ ವಸ್ತುಗಳು ಏನಾದರೂ ಇದ್ದರೆ ಅವುಗಳನ್ನು ಆರಿಸಿ ತೆಗೆದ ನಂತರ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸುತ್ತಾರೆ. ಈ ರೀತಿಯಲ್ಲಿ ಗಮಗಮ ಎನ್ನುವ ಏಲಕ್ಕಿಯನ್ನು ತಯಾರು ಮಾಡುತ್ತಾರೆ. ಸಿನೆಮನ್ ಅಥವಾ ದಾಲ್ಚಿನ್ನಿ ಚಕ್ಕೆ. ಸ್ನೇಹಿತರೆ, ಈ ಚಕ್ಕೆಯ ವಿಷಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಬಂದಿದೆ. ಅದು ಏನೆಂದರೆ ಇವುಗಳಲ್ಲಿ ಸುಮಾರು 250 ವಿಧದ ದಾಲ್ಚಿನ್ನಿ ಚಕ್ಕೆಗಳಿವೆ. ಈ 250 ವಿಧಗಳಲ್ಲಿ ಮುಖ್ಯವಾದದ್ದು 2 ವಿಧಗಳು ಮಾತ್ರವೇ. ಇವುಗಳಲ್ಲಿ 1 ಸ್ಥಾನದಲ್ಲಿ ಇರುವುದು ಕ್ಯಾಶಿಯಾ ಸಿನಮನ್. ಕ್ಯಾಶಿಯಾ ಸಿನಮನ್ ಎಂಬುವ ಮರದ ತೊಗಟೆಯಿಂದ ಈ ಚಕ್ಕೆಯನ್ನು ತಯಾರು ಮಾಡುತ್ತಾರೆ. ಕ್ಯಾಶಿಯಾ ಸಿನಮನ್ ಎಂಬುದನ್ನು ನೋಡಲು ಒಂದು ಒಣಗಿದ ಕಟ್ಟಿಗೆಯ ರೀತಿಯಲ್ಲಿ ದಪ್ಪವಾಗಿ ಕಾಣುತ್ತದೆ. ಇದರಿಂದಲೇ ಇದರ ಬೆಲೆ ಸ್ವಲ್ಪ ಕಡಿಮೆ. ಇನ್ನು 2
ಸೀಲಾನ್ ಸಿನಮನ್. ಇವುಗಳನ್ನು ಸಿನಮನ್ ಜಿಲ್ಯಾನ್ಸಿಯಂ ಎಂದು ಕರೆಸಿಕೊಳ್ಳುವ ಸಸ್ಯಗಳ ತೊಗಟೆಯ ಒಳಗಡೆ ಇರುವ ಬಿಳಿ ಪೊರೆಯಿಂದ ತಯಾರು ಮಾಡ್ತಾರೆ. ಇವುಗಳನ್ನು ನೋಡಲು ಕ್ಯಾಶಿಯಾ ಸಿನಮನ್ಗಿಂತಲೂ ತುಂಬ ತೆಳುವಾಗಿರ್ತವೆ. ಇಷ್ಟೇ ಅಲ್ಲದೆ ಇದರ ಬೆಲೆ ತುಂಬ ದುಬಾರಿಯಾಗಿರ್ತದೆ. ಸಿನಮನ್ ಜಿಲ್ಯಾನ್ಸಿಯಂ ಎಂಬ ಸಸ್ಯದ ಮೇಲಿನ ತೊಗಟೆ ತೆಗೆದ ನಂತರ ಸಿಗುವ ಪೊರೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ತಯಾರಿಸುತ್ತಾರೆ. ಸೀಲಾನ್ ದಾಲ್ಚಿನಿ ಚಕ್ಕೆ ಎಂದು ಕರೆಸಿಕೊಳ್ಳುವ ಈ ಚಕ್ಕೆಯನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಸೇಲನ್ ಸಸ್ಯದ ಬಳಿಗೆ ಬೆಳಗಿನ ಸಮಯದಲ್ಲಿ ಕೆಲಸಗಾರರು ಹೋಗಿ ಸೇಲನ್ ದಾಲ್ಚಿನಿ ಸಸ್ಯದ ಕಾಂಡವನ್ನು ಕಡಿಯುತ್ತಾರೆ. ಏಕೆ ಬೆಳಗಿನ ಸಮಯದಲ್ಲಿ ಕತ್ತರಿಸಬೇಕೆಂದರೆ ಆಗ ಅವುಗಳಲ್ಲಿ ತೇವಾಂಶ ತುಂಬ ಅತಿಯಾಗಿರ್ತದೆ. ಇದರಿಂದ ಇವುಗಳನ್ನು ಕತ್ತರಿಸುವುದು ಸುಲಭ. ನಂತರ ಕಟ್ ಮಾಡಿದ ಕೊಂಬೆಗಳನ್ನು ತೆಗೆದುಕೊಂಡು ದಾಲ್ಚಿನ್ನಿ ಮಾಡುವ ಜಾಗಕ್ಕೆ ತರುತ್ತಾರೆ. ಅಲ್ಲಿನ ವರ್ಕರ್ಸ್ ಇದನ್ನು ಸಾಫ್ಟಾಗಿ ಇರುವಂತೆ ಮೇಲಿನ ತೊಗಟೆಯನ್ನು ತೆಗೆಯುತ್ತಾರೆ. ನಂತರ ಬಿಳಿಯ ಪೊರೆ ಅಥವಾ ಲೇಯರ್ ಬಂದ ಮೇಲೆ ಒಂದು ಶಾರ್ಪ್ ಆಗಿರುವ ಚಾಕಿನಿಂದ ಲೇಯರ್ ಆಗಿ ತೆಗೆಯುತ್ತಾರೆ. ವರ್ಕರ್ಸ್ ಇದನ್ನು ತುಂಬ ತೆಳುವಾಗಿ ತೆಗೆಯಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಎಷ್ಟು ತೆಳುವಾಗಿದ್ದರೆ ಅಷ್ಟೊಂದು ರೇಟ್ ಸಿಗುತ್ತದೆ. ನಂತರ ಚಕ್ಕೆ ಅಥವಾ ಲೇಯರನ್ನು ಕೆಲವು ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಒಣಗಿಸುತ್ತಾರೆ. ಬಿಸಿಲಿನಲ್ಲಿ ಇಟ್ಟಿದ್ದರಿಂದ ಇದರಲ್ಲಿ ಇರುವ ತೇವಾಂಶ ಹೋಗುತ್ತದೆ. ನಂತರ ಚಿಕ್ಕ ಚಿಕ್ಕದಾಗಿ ಉಳಿದ ದಾಲ್ಚಿನ್ನಿ ಪೀಸ್ಗಳನ್ನು ದೊಡ್ಡ ದೊಡ್ಡ ದಾಲ್ಚಿನ್ನಿಯಲ್ಲಿ ಇಡುತ್ತಾರೆ. ನಂತರ ಇವುಗಳನ್ನೆಲ್ಲ ಸೇರಿಸಿ ಒಂದು ಕಡೆ ಬಂಡಲ್ಸ್ ಮಾಡುತ್ತಾರೆ. ಫ್ಯಾಕ್ಟರಿಯಿಂದ ಯಾವಾಗ ಆರ್ಡರ್ಸ್ ಬರುತ್ತದೆಯೋ ಆಗ ಫ್ಯಾಕ್ಟರಿಗೆ ಕಳಿಸಿಕೊಡುತ್ತಾರೆ. ಫ್ಯಾಕ್ಟರಿಗೆ ಬಂದ ದಾಲ್ಚಿನ್ನಿ ಚಕ್ಕೆಯನ್ನು ಎರಡು ವಿಧಗಳಲ್ಲಿ ಪ್ರೊಸೆಸ್ ಮಾಡುತ್ತಾರೆ. ಇದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಉಳಿದ ದಾಲ್ಚಿನ್ನಿ ಚಕ್ಕೆಯನ್ನು ವಿಭಜಿಸಿ ಗ್ರೈಂಡರ್ಗೆ ಹಾಕಿ ಪೌಡರ್ ಮಾಡುತ್ತಾರೆ. ಈ ರೀತಿಯಲ್ಲಿ ಪೌಡರ್ ಮಾಡಿದ ದಾಲ್ಚಿನ್ನಿ ಚಕ್ಕೆಯನ್ನು ಬಾಟಲ್ಸ್ಗಳಲ್ಲಿ ತುಂಬಿ ಪ್ಯಾಕ್ ಮಾಡುತ್ತಾರೆ. ನಂತರ ಮಾರ್ಕೆಟ್ಗೆ ಕಳಿಸಿಕೊಡುತ್ತಾರೆ. ಇನ್ನು ಉಳಿದ ದೊಡ್ಡ ಚಕ್ಕೆಯನ್ನು ಸರಿಯಾದ ಲೆಂತ್ನಲ್ಲಿ ಕಟ್ ಮಾಡಿ ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡುತ್ತಾರೆ. ನಂತರ ಮಾರುಕಟ್ಟೆಗೆ ಕಳಿಸಿಕೊಡುತ್ತಾರೆ. ಕ್ಲೌಸ್ ಎವರೆಸ್ಟಿಂಗ್ ಪ್ರೊಸೆಸ್. ಕ್ಲೌಸ್ ಎಂದರೆ ಲವಂಗ. ಸ್ನೇಹಿತರೆ, ಏಲಕ್ಕಿ ಸಸ್ಯಗಳನ್ನು ಯಾವ ರೀತಿಯಲ್ಲಿ ಬೆಳೆಸಿ ನೆಡುತ್ತಾರೆಯೋ ಅದೇ ಪ್ರೊಸೆಸ್ನಲ್ಲಿ ಲವಂಗ ಸಸ್ಯಗಳನ್ನು ಬೆಳೆಸಿ ನೆಡುತ್ತಾರೆ. ಲವಂಗ ಸಸ್ಯಗಳನ್ನು ಭೂಮಿಯಲ್ಲಿ ನೆಟ್ಟ ನಂತರ 4 ವರ್ಷಗಳ ಬಳಿಕ ಹೂವುಗಳನ್ನು ಬಿಡುತ್ತದೆ. ಇದು ಸೆಪ್ಟೆಂಬರ್ನಿಂದ ಅಕ್ಟೋಬರ್ನ ನಡುವೆ ಅತಿ ಹೆಚ್ಚಾಗಿ ಹೂವುಗಳನ್ನು ಬಿಡುತ್ತದೆ. ನಂತರ ಇವುಗಳನ್ನು ಶೇಖರಿಸಿ ಸಸ್ಯಗಳಿಂದ ತೆಗೆದ ಲವಂಗ ಹಸಿರು ಬಣ್ಣದಲ್ಲಿ ಇರುತ್ತದೆ. ಮರಗಳಿಂದ ಕೊನೆಗಳ ರೀತಿಯಲ್ಲಿ ತೆಗೆದ ಲವಂಗ ಹೂವನ್ನು ಸಪ್ರೇಟ್ ಹೂವುಗಳಾಗಿ ಮಾಡುತ್ತಾರೆ. ನಂತರ ಇವುಗಳನ್ನು 3 ದಿನಗಳ ಕಾಲ ಬಿಸಿಲಿನಲ್ಲಿ ಇಡುತ್ತಾರೆ. ಈಗ ಹಸಿರು ಬಣ್ಣದಲ್ಲಿ ಇದ್ದ ಲವಂಗ ಬ್ರೌನ್ ಕಲರ್ಗೆ ಬರುತ್ತವೆ. ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು. ಲವಂಗಗಳನ್ನು ಯಾವ ರೀತಿಯಲ್ಲಿ ತಯಾರು ಮಾಡುತ್ತಾರೆಯೋ ಅದೇ ಪ್ರೊಸೆಸ್ನಲ್ಲಿ ಕರಿಮೆಣಸು ತಯಾರು ಮಾಡುತ್ತಾರೆ. ಸಸ್ಯಗಳಲ್ಲಿ ಗೊನೆಗಳ ರೀತಿಯಲ್ಲಿ ಇರುವ ಇವುಗಳನ್ನು ಸಂಗ್ರಹಿಸಿ ಬಿಸಿಲಿನಲ್ಲಿ ಒಣಗಿಸಿದ ನಂತರ ಅವು ಬ್ಲ್ಯಾಕ್ ಕಲರ್ಗೆ ಬಂದ ಮೇಲೆ ಮಾರುಕಟ್ಟೆಗೆ ಕಳಿಸಿಕೊಡುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಬಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.